ಆ ಕಡೆ ಈ ಕಡೆ ಫುಲ್ ಮಿಂಚ್ತಾ ಇದೆ ಈ ಕಡೆ ನೋಡಿಸ್ ಈ ಕಡೆ ಮತ್ತವಳು ಪಾಸ್ ಆಗ್ತಾಳೆ ಹಾಯ್ ನೋಡಿ ಹುಡುಗಿರೆಲ್ಲ ಫುಲ್ ಪಿದಾ ಬಿಡಿದ್ದಾರೆ हलो गाइज गुड इवनिंग वेलकम टू अवर यूट्यूब चैनल इवती वीडियो ऐन नम सिर्सी हब्ब एरने दिवस अब सैटर्डे इतने अद स्वल जन नोड़ यहाँ आगे अंत ना संडे लीवे फुल जन तुम्बार बंदे अरे बंद रीजन इवते बंद रीजन ऐन निम्बे प्रोग्राम नोडे अस्टेना प्रोग्राम नोडे अथवा अल्ल बर्तार नोड बंद निज चीन अन्सत अनुश्री नोडली बंद एस्टारे निन्े वीडियो मिट्टे गोवा निन्े बरी वो 20% अस्ट जन इवतार अरे अब हेली अस्ट जन बिटार ओडाडली कष्ट आगे नोड़ीरा फ्री आगे ना आराम ओडाड़ी अंत इवत मात्र ओडाड़ो कष्ट आगे दुख हर बंदी स्टेज हेगे जन सगर आगे लीवर अगर हेल्ती ಯೋಗಲಂತೂ ನಾ ಕಾಣ್ತೀನಿ ಇಲ್ಲ ಗೊತ್ತಿಲ್ಲ ವಾಯ್ಸ್ ಬರುತ್ತೆ ಅಂತಾನೂ ಗೊತ್ತಿಲ್ಲ ಟ್ರೈ ಮಾಡ ಆದಷ್ಟು ದೊಡ್ಡದಾಗಿ ಕೂಗ್ಲಿಕ್ಕೆ ಟ್ರೈ ಮಾಡ್ತಾನೆ ಎಷ್ಟು ಮೈಕ್ ಬಿಟ್ಟು ಬಂದಿದ್ದಾನೆ ತರಬೇಕು ಅನ್ಕೊಂಡು ಹಾಗೆ ಮನೆಯಲ್ಲೇ ಇಟ್ಕೊಂಡು ಬಿಟ್ಟಿದ್ದಾನೆ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು ಬನ್ನಿ ಏನು ಬಂದ ಬಿಟ್ಟಿದೆ ಏನು ಮಾಡೋಣ ಅನಿಶ್ರಿ ನೋಡ್ಲಿಕ್ಕೆ ಅಂತ ಹೇಳ್ಕೊಂಡು ಜನ ಎಲ್ಲ ಫುಲ್ ವೇಟ್ ಮಾಡ್ತಾ ಇದ್ದಾರೆ ನೋಡಿ ಕಾರ್ಯಕ್ರಮದ ಯಶಸ್ವಿ ಶುಭ ಹಾರೈಸಿದೆ ನಗರಸಭೆ ಅಧ್ಯಕ್ಷ ಆಗಿರುವ ಗಣಪತಿ ಅಣ್ಣಾಯ್ತ ಅವರಿಗೆ ಧನ್ಯವಾದಗಳು ನೋಡ್ತಿದ್ರಲ್ಲ ಜನ ಎಲ್ಲ ಫುಲ್ ವೇಟಿಂಗ್ ಅಲ್ಲಿ ಇದ್ದಾರೆ ಅನುಶ್ರೀ ನೋಡ್ಲಿಕ್ಕೆ ಅಂತ ಹೇಳಿ ಆದ್ರೆ ಅನುಶ್ರೀ ಮಾತ್ರ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅವರೇನ್ ಬರ್ತಾರೆ ಒಂದು 20 ಮಿನಿಟ್ ಶೋ ಕೊಟ್ಟು ಅವರು ಹೋಗ್ತಾರೆ ಜನ ಮಾತ್ರ ಪಾಪ 20 ಅವರ್ಸ್ ಇಂದ ಕಾಯ್ತಿದ್ದಾರೆ ಏನು ಹೇಳ್ತೀರಿ ಹೇಳಿ ಇವತ್ತು ಸೇಲಿಂಗ್ ಹೆಂಗಿದೆ ನಿನ್ನೆಗಿಂತ ನಿನ್ನೆಗಿಂತ ಸೇಲಿಂಗ್ ಇವತ್ತು ಹೇಗಿದೆ ಹಿಂದಿ ಭಾಯ್ ಹಿಂದಿ आज का सेलिंग कैसा है कल से ज्यादा है ज्यादा है अभी कितना हो चुका है कल से अभी कल नहीं हम लोग आज ही है आज ही है आज आज आपका चल जाता है सभी अभी 700-800 व्यापार किया अभी आधे घंटे हुआ आधा घंटे में इतना सेलिंग कर अंदर नानू और हिंदी मजा स्टार्ट मिट्टे अर्ध तासल नोड़ 800 रूपये सेलिंग ना वो इंत शाप हाकिड़ो बेस्ट अन्सते ओडाड़ इशन कष्टमीन इवर नोड़ बरी वो अर्ध घंटे 800 रूपये सेलिंग मत बे निन्े ब्रो इ नोड़ी निन्े वीडियो ब्रो ये निन्ेकिंत कवर दिवस कवर आगते जन आर निन्े नोड़ीरा ऐस क्रीम पाप नम ब्रदर खाली कुत नोड़ फुल खुशी निन्े स्वल्प सण मुख मूवत मात्र ಮುಖದಲ್ಲಿ ನಗು ಮಾತ್ರ ಕಡಿಮೆ ಆಗ್ತಿಲ್ಲ ಲಾಸ್ಟ್ ಸೇಲಿಂಗ್ ಅಲ್ಲಿ ಇದ್ದಾರೆ ಅವರು ನಿನ್ನೆ ಎಲ್ಲ ರಾಶಿ ಹೊಡೆದಿಟ್ಟಿದ್ರು ಇವತ್ತೆಲ್ಲ ಖಾಲಿ ಆಗಿಬಿಟ್ಟಿದೆ ಆ ತರ ಫುಲ್ ಸೇಲಿಂಗ್ ಅಲ್ಲಿ ಮುಳುಗೋ ಬಿಟ್ಟಿದ್ದಾರೆ ನಿನ್ನೆ ಫುಲ್ ಚೇರ್ ಗಲ್ಸ್ ಆಗಿದ್ರು ಇವತ್ತು ನೋಡ್ರೆ ಎಣ್ಣೆ ಬಣ್ಣಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಇವರು ಹೇಳಿ ಒಂದ ಸಲ ನಿನ್ನೆ ಫುಲ್ ಚೇರ್ ಗಲ್ಸ್ ತರ ಮಾಡ್ತಿದ್ರು ಇವರು ಇವತ್ತು ನೋಡ್ರೆ ಎಣ್ಣೆ ಬಣ್ಣಿ ಸೆಟ್ಲ್ ಆಗಿಬಿಟ್ಟಿದ್ರು ಅವರು ಎಣ್ಣೆ ಬಣ್ಣಿ ಬಿಡೋಂಗೇ ಇಲ್ಲ ಖಾಲಿ ಇಲ್ಲ ನೋಡಿ ಬನ್ನಿ ಪಾಪ ಅವರಿಗೆ ಇಂದ ಡಿಸ್ಟರ್ಬ್ ಮಾಡೋದು ಮುಂದೆ ಓಡೋಣ ಹೇಗೆಯ कस इला जन इले हाक बंद कस न डब्बी हाकि वेस्ट अलग वगिबे
ಮಾಣಿ ರುಬಲ್ ರೊಟ್ಟಿ ಇದು. ನಿನ್ನೆ ನೀವು ನೋಡಿರ್ತೀರಾ ನಾನು 20,000 ವ್ಯಾಪಾರ ಆಗತ್ತೆ ಅಂತ ಹೇಳಿದ್ರೆ, ಇವರಿಲ್ಲ 20,000 ಅಲ್ಲ ಸಾಕಾಗುದಿಲ್ಲ ಅಂತ ಇವರಾಗಿ ಹೇಳಿದ್ರು. ಇವತ್ತು ಹೇಗಿದೆ ನಿನ್ನೆಗಿಂತ? ಆಗ್ತಾ ಇದೆಯಾ ಇನ್ಮೇಲೆ ಆಗತ್ತೆ ಅಂದ್ರೆ ಇವತ್ತು ಹೇಗೋ ಕವರ್ ಮಾಡ್ಕೊಂತ ಹೇಳಿ ಸ್ವಲ್ಪ ಭರವಸೆ ಮುಟ್ಟಿದ್ಯಾ? ಆಗಿದ್ಯಾ ನೋಡಿ, ಹುಡುಗಿರು ಮಾತ್ರ ಇಲ್ಲಿ ತುಂಬಿಕೊಂಡಿದ್ರು, ಹುಡುಗರೆಲ್ಲ ಅನುಶ್ರೀ ಕಾಯ್ತಿದ್ದಾರೆ, ಇನ್ನು ಮಾತ್ರ ಇವರು ಇಯರಿಂಗಿ ಕಾಯ್ತಿದ್ದಾರೆ ನೋಡಿ. ಎಲ್ಲ ನೋಡಿ ಏನಂಗೆ ಇಲ್ಲಿ ಮುಗಿ ಬಿದ್ದಾರೆ, ಹುಡುಗರು ಮಾತ್ರ ಅನುಕ್ಷರಿ ಬರ್ತದೆ ತಾತ ಬೈಕ್ ಕಡ್ಕೊಂಡು ನಿಂತ್ಕೊಂಡಿದ್ದಾರೆ. ಫುಲ್ಲು ಸೆಲೆಕ್ಷನ್ ನೋಡ್ತಿದ್ರಲ್ಲ ನೀವು. ತುಂಬ ಕಷ್ಟ ಇದೆ ನಮ್ಮ ಆಡಿಯನ್ಸ್ ಒಬ್ರು ಮೀಟ್ ಆಗಿದ್ದಾರೆ, ಈಗ ಕೇಳ್ತಿದ್ದಾರೆ ಚಾನೆಲ್ ನೇಮ್ ಏನು ಅಂತೇಳಿ. ಎಲ್ಲ ಅಮ್ಮ ಮಕ್ಕಳು ಸೇರ್ಕೊಂಡು ಎಲ್ಲ ತಿಂತಿದ್ದಾರೆ. ಈಗ ಏನು ತಿಂತಿದ್ರ? ಏನು ತಿಂತಿದ್ರು? ಒಂದು ಸೆಕೆಂಡ್, ಏನು ತಿಂತಿದ್ದೀರಾ? ಏನು ತಿಂತಿದ್ದೀರಾ ಹೇಳ್ರಿ? ಮಸಾಲೆ ಮಂಡಕ್ಕಿ. ಎಲ್ಲರಿಗೂ ಇಷ್ಟ ಮಸಾಲೆ ಮಂಡಕ್ಕಿ ಅಂದರೆ? ಅಮ್ಮ ಮಕ್ಕಳೆಲ್ಲ ಸೇರಿ ಏನು ಹೇಳ್ತೀರ ಹೇಳಿ. ಪೇಪರ್ ಬಿಡೋಂಗೆ ಕಾಣ್ತಿಲ್ಲ ಇವರು, ಆ ಥರ ತಿಂದಿರ್ತಾರೆ. ಪೇಪರ್ ಬಿಡ್ತೀರ? ಇಲ್ಲ ಬಿಟ್ಟೋಗ್ತೀವಿ. ಪೇಪರ್ ಬಿಟ್ಟೋಗ್ತೀರಾ? ಬಿಟ್ಟೋಗಿ ಅದೇ ಡಸ್ಟ್ಬಿನಿಗೆ ಹಾಕಿ ಹೀಗೆ ಹೋಗಿಬೇಡಿ, ಕಸ ಮಾತ್ರ ಅಲ್ಲಿ ಹೋಗಿಬೇಡಿ. ವೆಲ್ಕಮ್. ನಮ್ಮ ಕೈಲಿ ಆದಷ್ಟು ಹೇಳೋಣ, ಯಾಕಂದರೆ ಪಾಪ ಕಸದಿಂದ ಆ ಕಡೆ ಈ ಕಡೆ ಒಗೆಯೋದು. ಬ್ರೋ ತುಂಬ ಚೆನ್ನಾಗಿತ್ತು ಇದು ಮಾತ್ರ, ನಾನು ಈ ಥರ ಟೇಸ್ಟ್ ಎಲ್ಲೂ ನೋಡಿರಲಿಲ್ಲ. ಹೋಯ್ತು, ಬೈ ಮಾಡ್ತೇನೆ, ಆದರೆ ಒಂದ್ಸಲ ಮುಗಿಸ್ಕೊತೇನೆ ನಾನು ಓಡಾಡಿ. ಬೈ ಮಾಡಿಲ್ಲ ಹೇಳಿ ಬೇಜಾರಬೇಡಿ, ಮಾಡೇ ಮಾಡ್ತೇನೆ. ಒಂದ್ಸಲ ನಂಗೆ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅದ್ರ ಸಲುವಾಗಿ ಹೋಗ್ಬರ್ತೇನೆ ಅಂದ್ರೆ. ಅವನು ಬನ್ನಿ, ಅವ್ರಿಗೆ ಹೇಳಾಗಿದೆ ಸಮಾಧಾನ ಮಾಡಾಯ್ತು, ಹಾಗೆ ಮುಂದೆ ಹೋಗೋಣ. ಯಾಕಂದರೆ ನಾವು ತಿನ್ಬಿಟ್ಟು ಹಾಗೆ ಖಾಲಿ ಹೋದ್ರೆ ಸರಿ ಅನ್ಸಲ್ಲ ಅಲ್ವಾ, ಅದಕ್ಕೆ ಗೇಯಾ ಒಂದು ರೌಂಡ್ ಹೋಗಿ ಮತ್ತೆ ಇಲ್ಲೇ ಬರ್ತಾನೆ ಅಂತ ಹೇಳಿದ್ದೇನೆ. ಬನ್ನಿ, ಇವರು ಈ ಕಡೆ ತಿರುಗಿ ನೋಡಲ್ಲ, ಫುಲ್ ತಿನ್ನೋದ್ರಲ್ಲೇ ಬಿಸಿ ಆಗಿಬಿಟ್ಟಿದ್ದಾರೆ. ಒಂಥರ ಅದು ಕುದುರೆ ಕಣ್ಣಿ ಕಟ್ತಾರಲ್ಲ ಆ ಥರನೇ ನೋಡ್ತಿದ್ರಲ್ಲ, ಎಷ್ಟು ಸಮಸ್ಯೆ ಇದೆ ಅಂತೇಳಿ. 5 ನಿಮಿಷ ನಮ್ಮ ಟೈಮ್ ಇಲ್ಲ, ದಯವಿಟ್ಟು ಜಾಗ ಕೊಡಿ. ಗೈಸ್ ಏನು ಹೇಳ್ತೀರ ಹೇಳಿ, ಎಷ್ಟು ಬೇಕಷ್ಟು ಮಜಾ ಮಾಡಿಬಿಡೋದು ಇವತ್ತೇ ನೋಡಿ. ನಿನ್ನೆ ಬಂದಿದ್ದೆ, ನಿನ್ನೆ ಫುಲ್ಲು ಸೆಟ್ಟಿಂಗಲ್ಲಿ ಇದ್ದೀವಿ, ಇನ್ನೂ ಪೂರ್ತಿ ಸೆಟ್ ಆಗಿಲ್ಲ ಆಗಿತ್ತು. ಇವಾಗ ಫುಲ್ಲು ಸೇಲಿಂಗೇ ಸೇಲಿಂಗು, ಗ್ಯಾಪೇ ಇಲ್ಲ ಅವರಿಗೆ. ಅಣ್ಣ ಎಷ್ಟು ಸೇಲ್ ಮಾಡಿದ್ರಿ ಇಲ್ಲವರಿಗೆ? ಹಾಂ ಎಷ್ಟು ಸೇಲ್ ಮಾಡಿದ್ರಿ ಇಲ್ಲವರಿಗೆ? ಹಿಂದಿ ಕಿತ್ನ ಸೇಲ್ ಹೂವಾ ಅಭಿತಾಕ್? ಸಾಲ್ ನೈ ಓಕೆ, ಕಿತ್ನ ಸೇಲ್ ಹೂವಾ ಆಜು? 60 ಪೀಸ್. ಮಾಲಾಮಾಲ್ ಹೋಗೆ ಒಂದು 1,000 ಪೀಸ್ ಹೋಗ್ಬೇಕಂದ್ರೆ ಹೋಗತ್ತಾ? ಇವತ್ತೆ ಹೋಗತ್ತಾ? ಫುಲ್ಲು ಖುಷಿಯಿಂದ ಹೇಳೋಕಂದ್ರೆ ಹೋಗ್ತಾ ಹೇಳಿ, ಅವ್ರಿಗೆ ಆ ಥರ ಕಾನ್ಫಿಡೆನ್ಸ್ ಇದೆ, ಹೋಗೇ ಹೋಗತ್ತೆ ಹೇಳಿ. ನೀವೊಬ್ಬರೇ ಮಾಡಿದ್ರೆ ಇಲ್ಲಿ ಮತ್ತಾರು ಮಾಡಿದಾರೆ? ಸಿರ್ಸಿಲಿ ಇಡೀ ನಿಮ್ಮದೇ ಒಬ್ಬರದೇ ಹವಾ ಅಂತೀರ ನೀವು ನೋಡಿ. ಎಗ್ ರೋಲಿಗೆ ಇವ್ರದೊಂದೇ ಹವಾ ಅಂತ ಇಡೀ ಸಿರ್ಸಿಲಿ. ನೀವು ಎಲ್ಲಿ ಅಂದರೆ ನಿಮ್ಮದಲ್ಲಿ ಹೋಟೆಲ್ ಎಲ್ಲಿದೆಯಾ ಬೇರೆ? ಹೋಟೆಲ್ ಎಲ್ಲಿದೆ ಇರೋದು? ಬಸ್ ಸ್ಟ್ಯಾಂಡ್ ಹತ್ರ ಇದೆಯಾ? ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ಹೋಟೆಲ್ ಇದೆ ಅಂತೇಳಿ. ಹೋಟೆಲ್ ಓಕೆ, ರೋಲ್ ಮೀ ಅಂತೇಳಿ ಇವ್ರದ್ದು ಹೋಟೆಲೇ ಇದೆ ಅಂತೇಳಿ, ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ. ಎಲ್ಲ ದಿವಸನೂ ಸಿಗತ್ತೆ ಇದು ನಿಮಗೆ ರೋಲ್ ಮಾತ್ರ. ಪ್ರೈಸ್ ಏನಿದೆ ಇಲ್ಲಿಗೆ ಅಲ್ಲಿಗೆ ಡಿಫ್ರೆನ್ಸ್ ಏನಿದೆಯಾ? ಓಕೆ, ಎಷ್ಟು ಮಾಡಿದ್ದೀರಾ ಎಗ್ ರೋಲಿಗೆ? 60. ಓಕೆ, ಸೇಮ್ ಅಲ್ಲಿಗೆ ಇಲ್ಲಿಗೆ ಏನು ಚೇಂಜಸ್ ಏನು ಮಾಡಿಲ್ಲ? ನೋಡಿ ಸಿರ್ಸಿಯವ್ರಿಗೆ ಏನೋ ಮತ್ತೆ ಜಾಸ್ತಿ ಚಾರ್ಜಸ್ ಏನೋ ಹಾಕಲ್ಲ ಅಂತ ಅವರು ಇಲ್ಲಿ ಬಂದಿದ್ದಕ್ಕೆ, ಸೇಮ್ ಅಮೌಂಟಿಗೆ ಕೊಡ್ತಿದ್ದಾರೆ ಅಂತ. ತುಂಬ ಖುಷಿ ವಿಷಯ ಅದು, ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ 30,000-40,000 ಜಾಗ ಖರೀದಿ ಮಾಡಿ ಅದರ ನಂತರ ಇಲ್ಲಿ ಅದೇ ರೇಟಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ಮಾತು. ಯಾಕಂದರೆ ಅವ್ರಿಗೆ ಕವರ್ ಆಗಬೇಕಲ್ವ ಅವ್ರು ಹಾಕಿ ಅಮೌಂಟ್ ಅಷ್ಟುವ. ಅದಕ್ಕೆ ಇವ್ರದ್ದು ಮೆಚ್ಚಬೇಕು ಆ್ಯಕ್ಚುಲಿ, ಯಾಕಂದರೆ ಜನರಿಗೆ ಲೂಟಿ ಮಾಡ್ತಿಲ್ಲ, ಅವರು ತುಂಬ ಕಡಿಮೆ ಅಮೌಂಟಲ್ಲಿ ಕೊಡ್ತಾ ಇದ್ದಾರೆ. ನೋಡ್ತಿದ್ದಾರಲ್ಲ ಇಲ್ಲಿ ವೆಸ್ಟರ್ನ್ ಬಾಂಬೆ ಅಂತ, ಏನಪ್ಪ ಇದು ವೆಸ್ಟರ್ನ್ ಬಾಂಬೆ ಅಂತ ನೋಡ್ಬಿಡೋಣ.
ನೋಡಿದ್ರಲ್ಲ ಅಲ್ಲಿ ಫಿಶ್ ಸೇಲಿಂಗ್ ಇಟ್ಟಿದ್ರು, ಇವರು ಅಂತ ಇಟ್ಬಿಟ್ಟಿದ್ದಾರೆ ಹಾಗೆ. ಹೀಗೆ ಸರ್, ನಿಮ್ದೇನು ಸ್ಪೆಷಲ್ ಏನು ಇಟ್ಟಿದ್ದೀರಾ? ಸ್ಯಾಂಡ್ವಿಜ್. ಸ್ಯಾಂಡ್ವಿಜ್? ಬಾಂಬೆ ಸ್ಯಾಂಡ್ವಿಜ್ ಅಲ್ಲ, ಬಾಂಬೆ ಸ್ಯಾಂಡ್ವಿಜ್ ಅಂತ ಹೇಳಿ. ಬಾಂಬೆಯಿಂದ ಬಾಂಬೆಯಿಂದನೇ ಬಂದಿದ್ದಾರ? ಓಕೆ ಓಕೆ, ಬಾಂಬೆಯಿಂದನೇ ಕರ್ತಿದಾರಂತೆ. ಸ್ಟಾಪ್ ಮಾಡಿದ್ದಾರೆ ಒಂದು ತಿಂಗಳ ಇದೆ. ಹುಬ್ಬಿ ರೋಡ್ ಎಲ್ಲಿ ಮಾಡಿದ್ದಾರೆ? ಹುಬ್ಬಿ ರೋಡ್ ಎಫ್ಎಂಜಿ ಕಾಂಪ್ಲೆಕ್ಸ್ ಅಪೋಸಿಟ್. ಓಕೆ, ಅಷ್ಟಾನ್ ಬಾಂಬೆ ಅಂತಾನೆ, ವೆಸ್ಟ್ ಇನ್ ಬಾಂಬೆ ವಡಾ ಸ್ಯಾಂಡ್ವಿಜ್ ಅಂತ. ಹುಬ್ಬಳ್ಳಿ ರೋಡಲ್ಲಿ ಮಾಡಿದಾರಂತೆ ಅಷ್ಟಾನ್ ಬಾಂಬೆ ಅಂತ ಹೇಳಿ ಸ್ಯಾಂಡ್ವಿಜ್ ಹೋಟೆಲ್ ಹಾಕಿದಾರಂತೆ. ನೀವು ಹೋಗಿ ನೋಡಿ, ನೀವು ಹೋಗಿ ನೋಡಿ, ಯಾಕಂದರೆ ತುಂಬ ನೀವು ಟೇಸ್ಟ್ ನೋಡಿ ಅಂದರೆ ಬಾಂಬೆಯಿಂದಲೇ ಬಂದಿದ್ದಾರೆ ಅಂತ ಅವರು. ಇಲ್ಲಿಯವ್ರು ಯಾರೂ ಅಲ್ಲ, ಬಾಂಬೆ ಸ್ಟೈಲಲ್ಲೇ ಮಾಡ್ತಾರೆ, ಪ್ರಾಪರ್ ಬಾಂಬೆ ಅವರೇ ಅಂತ ಅವರು. ಯಾಕಂದರೆ ಹುಡುಗರೆಲ್ಲ ಫುಲ್ಲು ಕಿಚ್ಚಿಗಿಲ್ಗಿಲಿ ಆಗ್ಬಿಟ್ಟಿದ್ದಾರೆ, ತುಂಬ ಹಸಿವು ಆಗ್ತದೆ. ಏನಾದ್ರು ಒಂದು ಸ್ಪೆಷಲ್ ಆಗಿ ಏನಾದ್ರು ತಿಂದ್ಬಿಡೋಣ, ಬನ್ನಿ ನಾವು ಟೇಸ್ಟ್ ನೋಡಿ ಆಮೇಲೆ ಅದ್ರನ್ನ ಓಡಾಡೋಣ. ಅಂದರೆ ಸ್ಟೇಜಲ್ಲಿ ಫುಲ್ಲು ಮ್ಯೂಸಿಕ್ ಓಡ್ತಾ ಇದೆ, ಮ್ಯೂಸಿಕ್ ಕಾಪಿರೈಟ್ ಆಗೋ ಚಾನ್ಸಸ್ ಇದೆ. ನಾನು ಬ್ಲಾಗ್ ಅಂತ ಮಾಡ್ತೇನೆ, ಶೆಡ್ಯೂಲ್ ಹಾಕಿ ಚೆಕ್ ಮಾಡ್ತೇನೆ, ಕಾಪಿರೈಟ್ ಆದರೆ ಮಾತ್ರ ಈ ಬ್ಲಾಗನ್ನೇ ಪಬ್ಲಿಷ್ ಮಾಡಲ್ಲ, ಈಗ ಕ್ಲೋಸ್ ಮಾಡಿಬಿಡ್ತೇನೆ, ಡಿಲೀಟ್ ಮಾಡಿ ತೆಗೆದ್ಬಿಡ್ತೇನೆ. ನೋಡೋಣ, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಹಾಯ್ ನೋಡಿ, ಹುಡುಗಿರೆಲ್ಲ ಫುಲ್ ಫಿದಾಗ್ಬಿಟ್ಟಿದ್ದಾರೆ. ಏನು ಹೇಳಿ, ನಮ್ಮ ಬ್ರೋ ಸನ್ಸ್ ಎಲ್ಲ ಅಲ್ಲಿ ಟೀಮ್ ಮಚ್ಚಾದ ವೇಟ್ ಮಾಡ್ತಾ ಇದ್ದಾರೆ. ಟೀಮ್ ಮಚ್ಚಾದಲ್ಲಿ ಟೀ ಕುಡಿತಿದ್ವಿ, ಈಗ 5 rupees ಟೀ ಕೊಟ್ರೆ ಒಳ್ಳೇದಾಗಿತ್ತು. ಯಾಕಂದ್ರೆ ನೋಡಿ, ಜನಕ್ಕೆ ಟೀ ಕುಡಿಸ್ಬೇಕಂದ್ರೆ ನಂದೆಲ್ಲ ಹರಿದೋಗತ್ತೆ, ಪಕ್ಕ ಪಾಕೆಟ್ ಹೋಲ್ ಬೀಳೋದು, ಗ್ಯಾರಂಟಿ 100% ಪಾಕೆಟ್ ಹೋಲ್ ಬೀಳುತ್ತೆ. ಫುಡ್ ಚಾಲೆಂಜ್ ಏನೇ ಹೇಳಿ ಅಕ್ಸೆಪ್ಟ್ ಮಾಡಿ, ಹರ ಸಾಹಸ ಮಾಡಿ ಸೋತು ಹೊರಗೆ ಬಿದ್ದಿದ್ದಾರೆ. ಮತ್ತೊಂದು ಚಾಲೆಂಜ್ ಕೊಡ್ತಿದ್ದೀನಿ ಇವರಿಗೆ ನೋಡಿ, ಮೇಲಿಂದ ಬಾಯಿಗೆ ಹಚ್ಚಿದ್ರೆ ಮೇಲಿಂದ ಕೊಡಿದ್ರೆ 500 rupees. ಯಾರು ಕೊಡ್ತೀರಾ? ಬಿಸಿ ಆಯ್ತಾ? ಮತ್ತೆ ಯಾರಿದ್ರು? ಆಮೇಲೆ ಹೋದ ದೇವರಾಜ್ ಇರಲ್ಲ. ಸಾರಿ, ಟೀ ಕುಡಿಯೋಣ. ಯಾಕಂದ್ರೆ ಸಿಕ್ಕಾಬಿಟ್ಟು ಕೂಗ್ಬಿಟ್ಟಿದ್ದೇನೆ ಈಗ ಫುಡ್ ಬ್ಲಾಗ್ ಮಾಡ್ಲಿಕ್ಕೆ. ಓಕೆ, ಫುಡ್ ಬ್ಲಾಗನ್ನ ಇದ್ರಲ್ಲಿ ತೋರಿಸಲ್ಲ, ಮತ್ತೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇವೆ. ಯಾಕಂದ್ರೆ ಇದ್ರ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಕೂಕ್ ಹೋಗಿ ಗಂಟನ ಸಿಕ್ಕಾಬಿಟ್ಟು ಹೋಗ್ತದೆ, ಟೀ ಕುಡಿದು ಸ್ವಲ್ಪ ಆರಾಮ್ ಮಾಡ್ಕೊಡೋಣ. ಈಗ ಸ್ಪೆಷಲ್ ಇನ್ನು ಬರ್ಲಿ, ನಾಯ್ಸ್ ಬ್ರೋ, ಮೇಕ್ ನಾಯ್ಸ್ ಬ್ರೋ. ರೈಸರ್ ಬರುತ್ತೆ ಅಂತ ನೋಡ್ತಾ ಇದೀವಿ, ರೈಸ್ ಕೊಡ್ತಾ ಇದಾರೆ. ನಮ್ ಹುಡುಗರು ಅನೀಶ್ ಬರ್ತಾರೆ, ಬಾಯ್ ತಕೊಂಡ್ ನೋಡ್ತಾ ಇದಾರೆ. ಆಮೇಲೆ ಇದೇನಂತ ಹೇಳಿದ್ರೆ ಶಾಪ್ ಬಂದ್ಬಿಟ್ಟ ನಮ್ ಬ್ರದರ್ದೇ, ಅವ್ರಿಗೂ ಮಾತಾಡ್ಸ್ಬಿಡೋಣ. ಗೋಬಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅನೀಶ್ ಬರ್ತಾ ಆ ಕಡೆ ಬಾಯಿ ತಕ್ಕ ನೋಡ್ಕೊಂಡಿದ್ದಾರೆ. ಮನೆಯಲ್ಲಿ ಮನೇಲಿ ಗೊತ್ತಾಯ್ತು ಅಂದ್ರೆ ಸರ್ಯ ಕೊಡ್ತಾರೆ, ಹಾಗೆ ಕೊಡೋದಿಲ್ಲ, ಸರ್ಯ ಕೊಡ್ತಾರೆ. ಅನಿಸ್ರಿ ಬೇಕಾ ಮಚ್ಚಾ? ಸೈಕ್ ಆಗ್ತಾ ಇದೆ, ಏನ್ ಮಾಡೋದ್ ಗೊತ್ತಾಗ್ತಿಲ್ಲ. ಜನ ಜಂಗುಳಿ ನೋಡಿ, ಏನಂದ್ರೆ ಅನುಷಿ ಬರ್ತಿದ್ದಾಳೆ ಈಗ, ಅದ್ರ ಸಲುವಾಗಿ ಎಲ್ಲ ಜನ ಸುಟ್ಕೊಂಡಾರಲ್ಲ, ಕಿತ್ತು ಕುಣಿತಿದ್ದಾರೆ. ಮಂಜೆ 6 ಗಂಟೆ ವೇಟ್ ಮಾಡ್ತಾ ಇದ್ರೆ ಅನುಷಿ ಬರ್ತಾಳೆ ಬರ್ತಾಳೆ ಅಂತ ಹೇಳಿ ಹುಡುಗರೆಲ್ಲ ಈಗ ನೋಡಿ ರೊಚ್ಚಿಗೆ ಬಿಟ್ಟಾರೆ. ಬೊಂಬೈ ಮಿಠಾ ತೋಳಿ, ಬನ್ನಿ 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 ಬೊಂಬೈ ಮಿಠಾ, ಈ ತರ ಬೊಂಬೈ ಮಿಠಾ ಎಲ್ಲ ತಿಂದಿರ್ಲಿಕ್ಕೆಲ್ಲ ನೀವು ಬನ್ನಿ. ಬೊಂಬೈ ಮಿಠಾಯಿ, ಬೊಂಬೈ ಮಿಠಾಯಿ, ಬರೀ 20 rupees ಬನ್ನಿ, ಬರೀ 20 rupees ಸರ್. ನಮ್ಮ ಗ್ರಾಹಕರು 20 rupees, 30 rupees ನಿಮ್ಗೆ, ಬರೀ 20 rupees. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ರೆ 20 ಬರ್ರೆ
ಬಾಂಬೆ ಮಿಠಾಯಿ ಬರ್ರೆ ಬರ್ರೆ ಸ್ಪೆಷಲ್ ಬಾಂಬೆ ಮಿಠಾಯಿ ನಿಮಗೆಲ್ಲ ತಿಂದಿರಕ್ ಸಾಧ್ಯ ಎಲ್ಲ ಬರ್ರೆ ಬಾಂಬೆ ಮಿಠಾಯಿ ಸ್ಪೆಷಲ್ ಆಗಿರೋ ಬಾಂಬೆ ಮಿಠಾಯಿ ನಿಮಗೆ ತೋಡೆ ಬಾಂಬೆ ಮಿಠಾಯಿ ಏನಂತ ಹೇಳಿದ್ರೆ ಬೊಂಬೈ ಮಿಠಾಯಿ ಮಾಡ್ತಿದ್ರು ನಮ್ಮ ಅಣ್ಣ ಅವ್ರ ಹತ್ರ ಹೋಗ್ಕೊಂಡೆ ನಾವು ಸ್ವಲ್ಪ ನಾವು ಸೇಲ್ ಮಾಡ್ತೇವೆ ಅದೇ ಕೇಳಿದ್ವಿ ತುಂಬಾ ಖುಷಿ ಆಯ್ತು ಮಾರಿದ್ದು ಹಾಗೆ ಏನಿಲ್ಲ ಅಂದ್ರೆ ಒಂದು 5 ಪೀಸ್ ಅಂತ ಸೇಲ್ ಮಾಡಿದೆ ತುಂಬಾ ಖುಷಿ ಆಗ್ತಿದೆ ಹಾಗೆ ಅವರು ಕಾಂಪ್ಲಿಮೆಂಟರಿ ಆಗಿ ಒಂದು ಒಂಬೈ ಮಿಠಾಯಿ ಕೊಡ್ಲಿಕ್ಕೆ ಬಂದರು ನಮ್ಮ ಬೇಡ ನನಗೆ ಅಷ್ಟೇ ಇಷ್ಟ ಆಗಲ್ಲ ಅದು ನಾವೊಂದು 5 ಸೇಲ್ ಮಾಡಿದಷ್ಟೇ ಅವ್ರಿಗೇನು 20 ರೂಪಾಯಿ ಸಿಗೋದಿಲ್ಲ 5 ಸೇಲ್ ಮಾಡಿದ್ರೆ ಅಂತಂದ್ರೆ ಒಂದು 3 ಕೊಡ್ತಾನೆ ಅಂತ ತಗೊಂಡು ಸರಿಯಲ್ಲ ಅದು ಅದು ಸರ್ ರಿಟರ್ನ್ ಮಾಡಿಬಿಟ್ಟಿದ್ದೇನೆ ಗಾಯ್ಸ್ ಏನಂತ ಹೇಳಿದ್ರೆ ಈಗ ನನ್ನ ಫ್ರೆಂಡ್ ಸಿಕ್ಕಿದ್ರು ಅಂದರೆ ಸ್ಕೂಲ್ ಬ್ಯಾಚ್ಮೆಂಟ್ಸ್ ಎಲ್ಲರು ಪ್ರಿಯಾಂಕಾ ಮತ್ತು ಮಧುಶ್ರೀ ಅಂತ ಹೇಳಿ ಅವ್ರಿಗೆ ಏನಂತಿದ್ದಾರೆ ಅಂದರೆ ಇಲ್ಲಿ ನಮ್ಮ ಮಧುಶ್ರೀಗೆ ಮೀಟ್ ಆಗಿ ಬರೋಣ ನೋಡಬೇಕು ಅವ್ರ ಜೊತೆ ಸೆಲ್ಫಿ ಹೊಡ್ಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಈಗ ನಮ್ಮ ಹುಡುಗಿರಂತೂ ಕೇಳ್ತಾನೆ ಏನು ಹೇಳೋದು ಈ ಹುಡುಗಿರಿಗೆ ಈ ಹುಡುಗಿರಿ ಕಟ್ಕೋದ್ರೆ ಇದೇ ಸಮಸ್ಯೆ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕರು ಅದರಲ್ಲಿ ಜುಗಾಡ್ ಮಾಡ್ತಾನೆ ಅದಾರೆ ಈಗ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಬೇಕು ಅವ್ರು ಯೋಚನೆ ಮಾಡ್ತಿದ್ದಾರೆ ಏನು ಮಾಡೋದು ನೋಡಬೇಕು ಯಾಕಂದರೆ ನೋಡಿ ಇವ್ರ ಜೊತೆ ಏನೋ ಮಾಡೋಂಗೆ ಕಾಣ್ತಿದ್ದಾರೆ ಅವ್ರಲ್ಲಿ ಇವ್ರೀಗ ಆದರೆ ಏನು ಹೇಳಿ ಆ ಕಡೆ ಕಡೆ ಫುಲ್ ಮಿಂಚ್ತಾ ಇದೆ ಈ ಕಡೆ ನೋಡಿದ್ರೆ ಈ ಕಡೆ ಮತ್ತೊಬ್ಬಳು ಪಾಸ್ ಆಗ್ತಾಳೆ